ಸೂರ್ಯಾಸ್ತವಾಗ್ತಾ ಇದ್ದಂತೆ ಕಾಶಿ ಮತ್ತಷ್ಟು ಕಳೆಗಟ್ಟುತ್ತದೆ. ವಿಶ್ವಪ್ರಸಿದ್ಧ ಗಂಗಾರತಿಯನ್ನು ನೋಡಲು ಜಗತ್ತಿನ ಮೂಲೆ ಮೂಲೆಯಿಂದ ಪ್ರವಾಸಿಗರು ಭಕ್ತರು ಇಲ್ಲಿ ಆಗಮಿಸ್ತಾರೆ. ಪ್ರತಿದಿನ ಸಂಜೆ ಸುಮಾರು 6:45 ಪ್ರಾರಂಭವಾಗುವ ಗಂಗಾರತಿಯ ಪ್ರಕ್ರಿಯೆಗಳು ಸುಮಾರು 1 ಗಂಟೆಗಳ ಕಾಲ ನಡೆಯುತ್ತವೆ. ಗಂಗೆ ನಮಗೆ ಮುಕ್ತಿ ಮೋಕ್ಷಗಳ ಸಂಕೇತ, ಭಕ್ತಿಯ ಪ್ರತೀಕ. ಇವಳು ಈ ದೇಶದ ಸಾಂಸ್ಕೃತಿಕ, ಧಾರ್ಮಿಕ, ಐತಿಹಾಸಿಕ ಮತ್ತು ಸಾಮಾಜಿಕ ಬದುಕಿನ ಕೇಂದ್ರವೂ ಹೌದು. ಭೂಮಿಯಲ್ಲಿ ಗಂಗೆಯಾಗಿ, ಸುರಲೋಕದಲ್ಲಿ ಅಲಕಾನಂದೆಯಾಗಿ, ಪಿತೃಲೋಕದಲ್ಲಿ ವೈತರಣಿಯಾಗಿ ಹರಿಯುವ ಈಕೆ 3 ಲೋಕಗಳಲ್ಲೂ ಹರಿಯುವ ತ್ರಿಪಥಗ. ನದಿಗಳಲ್ಲಿ ನಾನು ಜಾಹ್ನವಿ ಎನ್ನುತ್ತಾನೆ ಶ್ರೀಕೃಷ್ಣ. ಕ್ರಿಸ್ತಪೂರ್ವ 302 ಗಂಗೆಯನ್ನು ಕಂಡ ಮೆಗಸ್ತನೀಸನಿಂದ ಹಿಡಿದು 1977 ಗಂಗೆಯಲ್ಲಿ ನೌಕಾಯಾನ ಮಾಡಿದ ಎಡ್ಮಂಡ್ ಹಿಲರಿಯವರೆಗೆ ಸಹಸ್ರಾರು ವಿದೇಶಿಯರು ಗಂಗೆಯ ಸೊಗಸು, ಸೌಂದರ್ಯ, ಪಾವಿತ್ರ್ಯವನ್ನು ಕೊಂಡಾಡಿದ್ದಾರೆ. ಅಷ್ಟೇ ಯಾಕೆ, ಮತಾಂಧರಾದ ಮೊಹಮ್ಮದ್ ಬಿನ್ ತುಗಲಕ್, ಅಕ್ಬರ, ಔರಂಗಜೇಬನಂಥ ಕ್ರೂರಿಗಳೇ ಗಂಗೆಗೆ ಶರಣಾಗಿದ್ದರು ಎಂಬುದಾಗಿ ಇತಿಹಾಸ ಪುಸ್ತಕಗಳು ಬೆಳಕು ಚೆಲ್ತವೆ. ಒಂದಷ್ಟು ವರ್ಷಗಳ ಕಾಲ ತನ್ನ ಮಕ್ಕಳ ಸ್ವಾರ್ಥದಿಂದಾಗಿಯೇ ತನ್ನ ಒಡಲಲ್ಲಿ ಶುದ್ಧಿಗೊಳಿಸಲು ಸಾಧ್ಯವೇ ಇಲ್ಲದಷ್ಟು ಕಶ್ಮಲವನ್ನು ತುಂಬಿಕೊಂಡಿದ್ದಳು ಗಂಗೆ. ತಾಯಿಯೊಡಲಿನ ಆ ಕಲ್ಮಶಗಳನ್ನೆಲ್ಲ ಶುದ್ಧೀಕರಿಸುವುದನ್ನೇ ಸಂಕಲ್ಪವಾಗಿ ಸ್ವೀಕರಿಸಿರುವ ಪುತ್ರಯೋಗಿಯ ಕಾರಣದಿಂದ ಇತ್ತೀಚಿನ ಕೆಲ ವರ್ಷಗಳಿಂದ ಗಂಗೆ ದಿನದಿಂದ ದಿನಕ್ಕೆ ಶುಭ್ರವಾಗುತ್ತಿದ್ದಾಳೆ. ತಾಯಿಯ ಒಡಲು ಆನಂದದ ಕಡಲಾಗಿದೆ. 1857 ಸ್ವಾತಂತ್ರ್ಯ ಸಂಗ್ರಾಮದ ಮೊದಲ ಕಹಳೆ ಊದಿದ್ದು ಗಂಗಾತೀರದ ಖಾನಪುರದಲ್ಲಿ. ಕುಂಭಮೇಳಗಳು ಜರುಗುವ 4 ಸ್ಥಳಗಳಲ್ಲಿ ಹರಿದ್ವಾರ ಮತ್ತು ಪ್ರಯಾಗ್ ಗಂಗೆಯ ದಡದಲ್ಲಿಯೇ ಇದೆ. ಶಂಕರಾಚಾರ್ಯ, ರಾಮಾನುಜ, ವಲ್ಲಭ, ಕಬೀರ, ಚೈತನ್ಯ, ನಾನಕ್ ಮೊದಲಾದವರ ಹೃದಯದಲ್ಲಿ ಗಂಗಾತೀರದ ಈ ಕಾಶಿ ಎತ್ತರದ ಸ್ಥಾನದಲ್ಲಿದೆ. ಕ್ರಾಂತಿ ಶಿರೋಮಣಿ ಚಂದ್ರಶೇಖರ್ ಆಜಾದ್ ಆಜಾದ್ ಎಂಬ ವಿಶೇಷಣವನ್ನು ಗಳಿಸಿದ್ದು ಕಾಶಿಯ ಈ ಗಂಗಾತೀರದಲ್ಲಿಯೇ. ಈ ಗಂಗೆಯ ದಡದಲ್ಲೊಮ್ಮೆ ಪ್ರವಾಸ ಮಾಡಿದರೆ ಭಾರತ ದರ್ಶನವೇ ಆಗಿಬಿಡುತ್ತದೆ. ಬನ್ನಿ, ಆ ಮಹಾತಾಯಿಗೆ ಬೆಳಗುವ ಆ ಆರತಿಯನ್ನು, ಗಂಗಾರತಿಯನ್ನು ನೋಡೋಣ. ನಮಸ್ಕಾರ ಎಲ್ರಿಗೂ. ನಾವೀಗ ಗಂಗಾ ತಟದಲ್ಲಿ ಗಂಗಾರತಿಗೋಸ್ಕರ ಇಲ್ಲಿ ಸಿದ್ಧ ಆಗ್ತಾ ಇದೆ. ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲೇ ಗಂಗೆಗೆ ಆರತಿ ಆಗ್ತಾ ಇದೆ, ಆರತಿಗೆ ಸಿದ್ಧತೆ ಆಗ್ತಾ ಇದೆ. ಇಲ್ಲಿ ದಶಾಶ್ವಮೇಧ ಘಾಟ್ ಎಲ್ಲಿ ಬ್ರಹ್ಮ ಸ್ವತಃ ಬ್ರಹ್ಮನೇ 10 ಬಾರಿ ಯಜ್ಞಗಳನ್ನು, ಅಶ್ವಮೇಧ ಯಜ್ಞಗಳನ್ನು, ಯಾಗಗಳನ್ನು ಮಾಡಿದ್ದಾನೆ ಅಂಥ ಜಾಗ ಇದು. ಅದೇ ಜಾಗದಲ್ಲಿ ಈಗ ಗಂಗಾರತಿಗೆ ಸಿದ್ಧತೆಗಳಾಗ್ತಾ ಇದೆ. ನಾವು ಆ ದೃಶ್ಯಗಳನ್ನು ನೋಡೋಣ. ಪೂರ್ತಿ ಗಂಗಾ ನದಿಯ ಉದ್ದಕ್ಕೆ ಬಹಳ ಭವ್ಯವಾದಂಥ ಒಂದು ದೃಶ್ಯ ಅದು. ನಾವೆಲ್ಲರೂ ಅದನ್ನು ನೋಡಿ ಕಣ್ತುಂಬಿಸಿಕೊಳ್ಳೋಣ. ಇದು ಗಂಗಾ ನದಿಯಲ್ಲೂ ಈಗ 100+ ಬೋಟುಗಳು ಪ್ರವಾಸಿಗರನ್ನು, ಭಕ್ತರನ್ನು ಕರ್ಕೊಂಡು ನದಿಯ ಮಧ್ಯಕ್ಕೆ ಹೋಗ್ತಾರೆ. ಈಗ ಅಲ್ಲಿಂದ ದೂರದಲ್ಲಿ ನಿಂತು ಗಂಗೆಯ ದಡದಲ್ಲಿ ಆಗುವಂಥ ಈ ಗಂಗಾರತಿಯನ್ನು, ಗಂಗಾರತಿ ದೃಶ್ಯವನ್ನು ಭಕ್ತರಿಗೆ ತೋರಿಸುವಂಥದ್ದು ಇಲ್ಲಿ ನಡೆಯುತ್ತದೆ. ನೀವು ಶ್ರದ್ಧೆಯಿಂದ ಕಾಶಿ ಪಟ್ಟಣವನ್ನು ಪ್ರವೇಶ ಮಾಡಿದರೆ ಇಲ್ಲಿ ಶಂಕರಾಚಾರ್ಯರ ವಾಣಿಗಳನ್ನು ಆಲಿಸಬಹುದು. ಬುದ್ಧ ಓಡಾಡುವುದನ್ನು ಕಾಣಬಹುದು. ಪಾರ್ಶ್ವನಾಥ ಹಾದು ಹೋಗುವುದನ್ನು ನೋಡಬಹುದು. ತುಳಸಿದಾಸರನ್ನು, ಕಬೀರರನ್ನು ಮಾತನಾಡಿಸಬಹುದು. ಎಲ್ಲ ಮಹಾತ್ಮರ ತತ್ವಗಳನ್ನು ಅನುಸಂಧಾನ ಮಾಡಿಕೊಳ್ಳಬಹುದು. ಕಾಶಿಯೇ ಮಾನವ ಇತಿಹಾಸದಲ್ಲಿನ ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾನಿಲಯ. ಬಾಲಕಿ, ಗಾರ್ಗಿ, ಮೈತ್ರೇಯಿ, ಅಜಾತಶತ್ರು, ಶತಾನಿಕ, ವಿಶ್ವಾಮಿತ್ರ ಮುಂತಾದ ತತ್ವಜ್ಞಾನಿ, ರಾಜರ್ಷಿ, ಬ್ರಹ್ಮರ್ಷಿಗಳ ಪಾದಸ್ಪರ್ಶದಿಂದ ಪುನೀತವಾಗಿರುವ ಸ್ವತಃ ಶಂಕರನ ರಾಜಧಾನಿ ಕಾಶಿ. ಇಂದು ರಾಜರ್ಷಿಯೊಬ್ಬರ,
ದೃಢ ಸಂಕಲ್ಪದಿಂದ ರಾಷ್ಟ್ರದ ಸ್ವಾಭಿಮಾನದ ಸಂಕೇತವಾಗಿ ವೈಭವದಿಂದ ತಲೆಯೆತ್ತಿ ನಿಂತಿದೆ.